ನೀವೇನಾದರೂ ಈ ವಿಡಿಯೋ ತಮ್ಮನೇಲ್ ಮತ್ತು ಟೈಟಲ್ ನೋಡಿ ಒನ್ ಸ್ಪಿನ್ ಟ್ರಿಕ್ಕಲ್ಲಿ ಬನ್ನಿ ಬಂಡಲ್ ತೆಗಿಬೋದಾ ಇಲ್ಲ ತೆಗ್ದಿದ್ದೀನಿ ಅಂತ ನಂಬ್ಕೊಂಡು ಬಂದಿದ್ರೆ ಕಂಗ್ರಾಟ್ಸ್ ಗೈಸ್, ನೀವು ಬಕರ ಆಗಿದ್ದೀರ. ಹೆಲೋ ಗೈಸ್, ಎಲ್ರಿಗೂ ಸ್ವಾಗತ ಕನ್ನಡ ಗೇಮರ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ, ಮುಂದೇನೂ ಚೆನ್ನಾಗಿರ್ತೀರಾ. ಗೈಸ್, ಮೊನ್ನೆ ತಾನೇ ಬ್ಲ್ಯಾಕ್ ಬನ್ನಿ ಇವೆಂಟ್ ಬಂತು ಆ್ಯಂಡ್ ನೋಡ್ತಾ ಇದ್ದೀನಿ ತುಂಬಾ ಜನ ಯೂಟ್ಯೂಬರ್ಸ್ ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ನಮ್ಮ ಬಾಡ್ ಕ್ರಿಮಿನಲ್ ಕೂಡ 2000 ಡೈಮಂಡ್ಸ್ನ ಆಳ್ ಮಾಡಿಬಿಟ್ಟು ಅಂದರೆ ವೇಸ್ಟ್ ಮಾಡಿ ಸ್ಪಿನ್ ಮಾಡಿದ್ದಾರೆ, ಬಟ್ ಅವ್ರಿಗೂ ಕೂಡ ಸಿಗಲಿಲ್ಲ. ಇವತ್ತು ನಾನು ಕೂಡ ಸ್ಪಿನ್ ಮಾಡಂತಿದ್ದೀನಿ. ಗೈಸ್, ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಒಂದೇ ಒಂದು ಸ್ಪಿನ್ನಿಗೆ ಬನ್ನಿ ಬಂಡಲ್ ಸಿಗುತ್ತೆ ಅನ್ನೋದೆಲ್ಲ ಕನಸು, ಓಕೆನಾ? ಓಕೆನಾ? ಒಂದು ಸ್ಪಿನ್ಗೆಲ್ಲ ಸಿಗೋಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ಇಲ್ಲಿ 1104 ಡೈಮಂಡಲ್ಲಿ ಫಸ್ಟು 5 ಸ್ಪಿನ್ನು 20-20 ಸ್ಪಿನ್ ಮಾಡ್ತೀನಿ, ಓಕೆನಾ? ಆ್ಯಂಡ್ ಆದಮೇಲೆ ಅಂದರೆ ಫಸ್ಟು ಒಂದು 20 ಸ್ಪಿನ್ ಮಾಡ್ತೀನಿ, ಆಮೇಲೆ 200 ಸ್ಪಿನ್ ಮಾಡ್ತೀನಿ ಅಂತ ಅಷ್ಟೇ. ನೋಡಿ, ಫಸ್ಟು 20 ಸ್ಪಿನ್ ಆಯಿತಾ, ಇವಾಗ 100 ಸ್ಪಿನ್ ಮಾಡ್ತೀನಿ. ಓಕೆ, 200 ಸ್ಪಿನ್ ಗುರು, 100 ಸ್ಪಿನ್ ಅಂತ ಇದ್ದೀನಿ, 200 ಸ್ಪಿನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ನೋಡ್ಬೋದು, ನನಗೆ 100% ಗೊತ್ತು ಇವರು ಕಳ್ಳನ ಮಕ್ಕಳು ಕೊಡಲ್ಲ ಇವರು, ಓಕೆನಾ? ಸರಿ ಬಿಡು. ಗರೀನದವ್ರೆ ಫಸ್ಟೇ ದೊಡ್ಡ ಚೂತಿಯ ನನ್ನ ಮಗಳು, ಅವ್ರು ಕೊಟ್ಟಿದ್ದ ಇತಿಹಾಸನೇ ಇಲ್ಲ ಕಮ್ಮಿ ಡೈಮಂಡ್ಸಲ್ಲಿ. ಅದೇನಾದರೂ ಅವ್ರು ಕಮ್ಮಿ ಡೈಮಂಡ್ಸ್ಗೆ ನನಗೆ ಈ ಈವೆಂಟ್ ಕಂಪ್ಲೀಟ್ ಮಾಡಿಕೊಟ್ರೆ ಅದು ರೆಕಾರ್ಡ್ ಅಂತಲೇ ಅನ್ಕೊಂಬಿಡಿ, ವರ್ಲ್ಡ್ ರೆಕಾರ್ಡ್ ಅದು. 20 ರೂಪಾಯಿ ನೋಡ್ರಿ, ಏನು ಸ್ಪಿನ್ ಮಾಡೋ ಬರ್ತಿಲ್ಲ ಗುರು. ಅರೆ ಬಂತ, ಅರೆ 2x ಸ್ಪೀಡಲ್ಲಿ ಮಾಡ್ತಾ ಅಂದರೆ ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ಬಂದಿಲ್ಲ, ನನಗೆ ಗೊತ್ತಿತ್ತು ಬರಲ್ಲ ಅಂತ, ನನಗೆ ಗೊತ್ತಿತ್ತು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಆದರೂ ಏನೋ ಸುಮ್ಮನೆ ಹಂಗೇನೋ ಗ್ಲಿಚ್ ಆದಂಗೆ ಕಾಣಿಸ್ತಾ ಅಲ್ಲಿ ಬಂದಂಗೆ ಅನಿಸ್ತು, ಅದಕ್ಕೆ ನೋಡಿದೆ ಅಷ್ಟೆ. ಇವಾಗ ಏನು ಮಾಡ್ತೀನಿ, ಆ್ಯಡ್ ಆಪ್ ಮಾಡ್ಕೊಂಡು ಸ್ಪಿನ್ ಮಾಡ್ತೀನಿ. 20 ಸ್ಪಿನ್ ಆಯಿತು, ಇವಾಗ 200 ಸ್ಪಿನ್ನು. ಬರಲಿಲ್ಲ ಬರಲಿಲ್ಲ, ನನಗೆ ಗೊತ್ತು ಬರಲ್ಲ ಬರಲ್ಲ ಗುರು. ನಾನು ಹೇಳಿಲ್ವಾ ಬರಲ್ಲ ಅಂತ? ಏನು ಕಾನ್ಫಿಡೆನ್ಸ್ ಅಂದರೆ ಗರೀನಾದವ್ರ ಮೇಲೆ ನನಗೆ. ನನಗೆ ಗೊತ್ತಲ್ಲ, ದುಡ್ಡು ದುಡ್ಡು ಕಿತ್ತಕ್ಕೆ 1 ಯಾರಪ್ಪ ಅಂದರೆ ಗರೀನಾದವರು. ಈ ಥರ ಈವೆಂಟ್ಸ್ ಬಿಡ್ತಾರಾ, ಈ ಥರದೇ ಇದು ಫೇಡೆಂಟ್ ಬಿಡೋದು ಬಿಟ್ಬಿಟ್ರೆ 1000 ಡೈಮಂಡ್ ಒಳಗಡೆ ಸಿಕ್ಬಿಡುತ್ತಾ, ಅವಾಗ ಎಲ್ಲರೂ ತಗೊಂಡ್ಬಿಡ್ತಾರೆ. ಅದರಲ್ಲ ಆಗಾಕೆ ಇಷ್ಟನೇ ಇಲ್ಲ ಇವ್ರಿಗೆ. ಇವ್ರಿಗೇನಿಲ್ಲ ಅಂದರೂ ಚೆನ್ನಾಗಿ ಡೈಮಂಡ್ಸ್ ಹಿಡಿಬೇಕು, ಚೆನ್ನಾಗಿ ದುಡ್ಡು ಕಿತ್ತಬೇಕು ಅಷ್ಟೇ ಅವ್ರಿಗೆ. ಗುರು, ಅದು ಎಷ್ಟು 1100 ಡೈಮಂಡ್ಸ್ ಆಯ್ತಾ, ಮತ್ತೆ 1250 ಡೈಮಂಡ್ ಹಾಕ್ಬಿಟ್ಟು ಮತ್ತೆ ಸ್ಪಿನ್ ಮಾಡ್ದೆ. ಇದು ಈ ಸಲ ಕೆಲ್ಲಿ ಕ್ಯಾರೆಕ್ಟರ್ ಹಾಕೊಂಡು ಸ್ಪಿನ್ ಮಾಡೋಣ, ಸರಿನಾ? ಕೆಲ್ಲಿ ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡಿದೆ, ಸ್ಪಿನ್ ಮಾಡೋಕೆ ಹೋಗ್ತಾ ಇದ್ದೀನಿ, ಇವಾಗ ಸ್ಪಿನ್ ಮಾಡ್ತೀನಿ. ಆಯಿತು ಸ್ಪಿನ್ನು. ಗುರು, ನಿಮ್ಮ ಪ್ರಕಾರ ನನಗೆ ಈ ಬನ್ನಿ ಬಂಡಲ್ ಸಿಗುತ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ. ದಯವಿಟ್ಟು, ಇವ್ರು ಯಾರು ಅಂತ ಹೇಳ್ತೀರಾ? ಇವ್ರು ಯಾರು ಏನು ಗೊತ್ತಿಲ್ಲ. ಸಿಕ್ಕಿದ್ರೆ ಅದೆಷ್ಟು ಡೈಮಂಡ್ಸ್ ಅಲ್ಲಿ ಬನ್ನಿ ಬಂಡ ನನಗೆ ಸಿಗುತ್ತೆ ಅಂತ ನೋಡ್ಬಿಟ್ಟು ಲಾಸ್ಟ್ ಅಲ್ಲಿ ಕಮೆಂಟ್ ಮಾಡಿದ್ದೀನಿ. ಜೊತೆಯಲ್ಲಿ ನಿಮಗೆ ಆಲ್ರೆಡಿ ಬನ್ನಿ ಬಂಡ ನೀವು ತೆಗ್ದಿದ್ದೀರಾ, ವಿಡಿಯೋ ನೋಡ್ತಾ ಇದ್ರಲ್ಲ, ನೀವೇನಾದ್ರು ತೆಗ್ದಿದ್ರೆ ನೀವೊಂದು ಕಮೆಂಟ್ ಮಾಡ್ಕೊಳ್ಳಿ, ಓಕೆನಾ? ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಕಮೆಂಟು ಶೇರು ಎಲ್ಲ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ ಅವರು ಫಾಲೋ ಮಾಡ್ಕೊಳ್ಳಿ. ಇದೇ ಥರದ ಚಿತ್ತಾನ್ ಪಾತಲ್ ಕಂಟೆಂಟ್ನ ಅಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಅಲ್ಲಿ ಇನ್ನೂ ಚೆನ್ನಾಗಿರೋ ಒಳ್ಳೆ ಕಂಟೆಂಟ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇನ್ಸ್ಟಾ ಪೇಜ್ನ ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ ಅವರು ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟಲ್ಲಿ ಇನ್ನೂ ನಮ್ಮ ಹತ್ರ 610 ಡೈಮಂಡ್ ಇದೆ, ಇನ್ನೂ ಕ್ಯಾರೆಕ್ಟರ್ ಸ್ಕಿಲ್ ಇವಾಗ ಅಲ್ಲೋಕ್ ಹಾಕೋಣ ಅಂತಿದ್ದೀನಿ. ಅಲ್ಲೋಕ್ ಹಾಕ್ಕೊಂಡು ಎಂತಕ್ಕೆ ಸ್ಪಿನ್ ಮಾಡ್ತೀವಿ ಅಂದರೆ, ಫಸ್ಟು ತುಂಬ ರೇರು ಅಂದರೆ ಹೈಪ್ ಇದ್ದಿದ್ದು ಕ್ಯಾರೆಕ್ಟರ್ ಅಂದರೆ ಅಲ್ಲೋಕ್, ಓಕೆನಾ? ಅಲ್ಲೋಕ್ ಅಂದ್ರೆ ಇವಿ ಗುರು, ಅವಾಗೆಲ್ಲ ಅಲ್ಲೋಕ್ ಕೊಡಿ ಅಲ್ಲೋಕ್ ಕೊಡಿ ಅಂತ ಚಿಕ್ಕ ಮಕ್ಕಳೆಲ್ಲ ಓಡ್ ಬರೋರು. ನೋ ವೇ, ಆ ವಿಚಾರ ಇವಾಗ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಗುರು, ಸ್ಪಿನ್ ಮಾಡಿದೆ, 2 ಸ್ಪಿನ್ ಆಯಿತು 200, ಇವಾಗ ಲಾಸ್ಟ್ ಇನ್ನೊಂದು 200 ಸ್ಪಿನ್ ಐತೆ, ಅದು ಹೋಗುತ್ತೆ ನನಗೆ ಗೊತ್ತು, ಅದು ಹೋಯಿತು. ಆ್ಯಂಡ್ ಹೋಗಿತ್ತು ಬಿಡು ಅನ್ನೋ ಟೈಮಲ್ಲಿ ಲಾಸ್ಟಲ್ಲಿ ಒಂದು 2 ಡ್ರಾಪ್ ಬಿತ್ತು, 300 ಡೈಮಂಡ್ ಬಂತು 29 ರುಪೀಸ್ಗೆ. ಆ್ಯಂಡ್ ಅಲ್ಲೇ ಪಟ್ ಅಂತ ಕ್ಲೈಮ್ ಮಾಡಿ ಮತ್ತೆ ಸ್ಪಿನ್ ಮಾಡ್ತಾ ಇದ್ದೀನಿ. ಅದು ಹೋಗುತ್ತೆ ಅಂತ ಗೊತ್ತು, ಬಟ್ ಸಿಗಲ್ಲ ಗೊತ್ತು ನನಗೆ, ಅದು ಸಿಗಲ್ಲ ಅಂತ ಗೊತ್ತು. ಬಟ್ ಆದರೂ ಇರಲಿ ಅಂತ ಒಂದ್ಸಲ ಸ್ಪಿನ್ ಮಾಡೋಣ, ಎಲ್ಲ ಸಿಕ್ಕಿದ್ರು ಸಿಗ್ಬೋದೇನೋ ಅಂತ ಅಷ್ಟೇ, ಓಕೆನಾ? ಓಕೆನಾ? ಓಕೆ ಓಕೆ ಓಕೆ. ಇವಾಗ 25 ಸ್ಪಿನ್ ಆಯಿತು, ಇವಾಗ 200 ಸ್ಪಿನ್ ಮಾಡ್ತೀನಿ ಇವಾಗ ಲಾಸ್ಟಲ್ಲಿ.
ಗೈಸ್, ನಾನು ಇದು ಬಂದಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಯಾಕೆಂದ್ರೆ ಅದ್ರ ನಾರ್ಮಲ್ ಬನ್ನಿ ಇದೆ, ಅದು ಬ್ಲೂ ಬನ್ನಿ ಇದೆಯಲ್ಲ, ಓಲ್ಡ್ ರೇರ್ ಬನ್ನಿ ಅದಿದೆ. ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ರೇರೇ ಆಗಲ್ಲ. ಇವಾಗ ಬಿಟ್ಟಿದಾರಲ್ಲ, ಇವಾಗ ಎಷ್ಟೋ ಜನ ತೆಗೆದು ಬಿಟ್ಟಿರ್ತಾರೆ ಇದು. ಇದು ರೇರೇ ಆಗಲ್ಲ, ಇದು ಬ್ಲ್ಯಾಕ್ ಬನ್ನಿ. ಇವಾಗ ಹಳೇದಿತ್ತಲ್ಲ ಬ್ಲೂ ಕಲರ್ದು ಬನ್ನಿ, ಅದೇ ರೇರ್ ಇವಾಗ ಹೇಳ್ಬೇಕಂದ್ರೆ. ಆ್ಯಂಡ್ ನನ್ನ ಹತ್ರ ಇನ್ನೂ ಮಂತ್ಲಿ ಮತ್ತು ವೀಕ್ಲಿ ರನ್ನಿಂಗ್ ಇದೆ. ಇನ್ನೂ ಸ್ವಲ್ಪ ಒಂದು 10 ಡೇಸ್ ಇದೆ ಈವೆಂಟ್ ಮುಗಿಯೋದಕ್ಕೆ. ಅಲ್ಲಿವರೆಗೂ ಸ್ಪಿನ್ ಮಾಡ್ತೀನಿ, ಸಿಕ್ಕಿದ್ರೆ ಸಿಗಲಿ, ಅದು ಸಿಕ್ಕಿದ್ರೆ ವೀಡಿಯೋ ಹಾಕಿದ್ರೆ ಆಗ್ತೀನಿ.